वेलकम बैक। बेंगलूरिनल्लि निर्माण हंतद कट्टडदल्लि अग्नि अनाहुत संभविसिदे। कट्टडद सुत्त दट्ट होगे आवरिसिकोंडिदे। इदु नडेदिरोदु कोणनकुंटे क्रास् हत्र। ब्रेकिंग न्यूस्। कोणनकुंटे क्रास् न कट्टडदल्लि संभविसिरुव दुरंत। स्थळक्के अग्निशामक सिब्बंदिगळु दौडायिसिदारे। ओहो, अल्लि नोडि बलभागदल्लि एनु काणिस्ताने इल्ल। फुल दट्ट होगे अंद्रे बैंकी व्यापक हरडिदे अनिसुत्ता इदे। एनीवे बैंकी आरस्ता इद्दारे, हागागि होगे कूड हागे सुत्तकोंडिदे। सिब्बंदिगळु दौडायिसिदरु। दट्ट होगेयिंद रस्ते कूड काणदे इरो रीति अल्लि भासवागता इदे। होस अपार्टमेंट, अदु नूतन अपार्टमेंट कट्टडदल्लि काणिसिकोंडिरो बैंकि एनु आयितु अंत गोत्तागिल्ल अष्टे। नोण ನೋಡ್ತಿರುವಂತ ದೃಶ್ಯಗಳು ಎಕ್ಸಾಕ್ಟ್ಲಿ ಕೋಣನಕುಂಟೆ ಕ್ರಾಸ್ ಅಲ್ಲಿ ಒಂದು ಹೊಸ ಅಪಾರ್ಟ್ಮೆಂಟ್ ಇದೆ. ಹೌದಲ್ಲ, ಕರೆಕ್ಟು. ಏನಾಯಿತು ಅಂತ ಗೊತ್ತಿಲ್ಲ. ದಟ್ಟವಾಗಿ ಬೆಂಕಿ ಆವರಿಸ್ಕೊಂಡಿದೆ. ಅಗ್ನಿಶಾಮಕದವರು ಸಿಬ್ಬಂದಿಗಳು ಹೋಗಿದ್ದಾರೆ. ಆರ್ತ್ ನಂದಿಸುವಂಥ ಕೆಲಸ ನಡೀತಾ ಇದೆ ನಿಜ. ಕಾರಣ ಗೊತ್ತಾಗಬೇಕು. ನಿರ್ಮಾಣ ಹಂತದ ಕಟ್ಟಡ, ಹಿಂದ್ಗಡೆನೂ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅಲ್ಲಿ. ಸೊ ಇದು ಅಷ್ಟೇ, ಅಲ್ಲಿ ಕಾಣಿಸ್ಕೊಂಡಿರುವಂಥ ಬೆಂಕಿ. ಆಲ್ಮೋಸ್ಟ್ ಅಲ್ಲಿ ಫಿನಿಷ್ ಮಾಡ್ತಾ ಇದ್ದು, ಬಟ್ ಈಗ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಏನಾಯಿತು ನಿರ್ಮಾಣ ಹಂತ ಅಂದರೆ ಅಲ್ಲಿ ಕಟ್ಟಡ ಕಾರ್ಮಿಕರಿರ್ತಾರೆ, ಅವರು ಅಡುಗೆ ಗಿಡಿಗೆ ಮಾಡ್ತಾ ಆ ಥರದ ಏನಾದ್ರು ಆಯಿತಾ ಅಂತ ಗೊತ್ತಿಲ್ಲ. ಪ್ಲಸ್ ಅಲ್ಲಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಿದ್ರಾ, ಈ ಥರದ್ದು ಏನಾದ್ರು ಸಂಭವಿಸ್ತಾ ಗೊತ್ತಿಲ್ಲ. ಇನ್ಯಾವುದೋ ಸಾಲ್ಡ್ರಿಂಗ್ ಮಾಡ್ತಿದ್ರು, ಬೇರೆ ಬೇರೆ ಏನಾದ್ರು ಆಗ್ತಿದೆಯಾ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಅಲ್ಲಿಗೆ ರೀಚ್ ಆಗಿದ್ದಾರೆ. ಏನಾಯ್ತು ಅಂತ ಕೇಳೋಣ. ಗುಡ್ ಆಫ್ಟರ್ನೂನ್ ಶರಣು. ಗುಡ್ ಆಫ್ಟರ್ನೂನ್. ಏನಾಯ್ತು ಶರಣು, ಯಾಕೆ ಬೆಂಕಿಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ? ನಿರ್ಮಾಣ ಹಂತದ ಕಟ್ಟಡ ಅನ್ನುವಂತ ಪ್ರಾಥಮಿಕ ಮಾಹಿತಿ ಬರ್ತಿರೋದು 15 ಅರ್ಧ ಗಂಟೆ ಮುಂದೆ ಹೆಚ್ಚಿಗಷ್ಟೇ ನಡೆದಿರುವಂತ ಘಟನೆ. ಅಪಾರ್ಟ್ಮೆಂಟ್ ರೀತಿಯಾಗಿ ಕಟ್ಟಿರುವಂತ ಕಟ್ಟಡ, ಕೋಡೆ ಸೌರ ವ್ಯಾಪ್ತಿಗೆ ಅಂದ್ರೆ ಒಡೆತನದ ವ್ಯಾಪ್ತಿಯಲ್ಲಿರುವಂತ ಕಟ್ಟಡದ ಜಾಗ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತ ಘಟನೆ. ಬಹಳ ದಟ್ಟವಾದಂತ ಕಪ್ಪು ಹೊಗೆ ಬರ್ತಾ ಇದೆ. ಜನರು ಕೂಡ ಅಲ್ಲಿರುವಂತ ವಾಹನ ಸವಾರರು ಕೂಡ ಮೂವ್ಮೆಂಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಲೆವೆಲ್ ಗೆ ದೊಡ್ಡ ದಟ್ಟದಂತ ಕಪ್ಪು ಹೊಗೆ ಬರ್ತಾ ಇದೆ. ಈಗಲೂ ಕೂಡ ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿಲ್ಲ, ದೌಡಾಯಿಸಿದ್ದಾರೆ. ಬಂದಾದ್ಮೇಲೆ ಗೊತ್ತಾಗುತ್ತೆ ಏನಾಗಿದೆ, ಘಟನೆಗೆ ಕಾರಣ ಏನನ್ನುವಂತ ಮಾಹಿತಿ ಲಭ್ಯ ಆಗ್ಲಿದೆ. ಹರೀಶ್, ಜನ ಯಾರಾದ್ರೂ ಇದ್ರ, ಯಾರಾದ್ರೂ ಕೂಗೋದ್ ಕಿರ್ಚೋದ್ ಹತ್ರ ಕೇಳಿಸಿದ್ಯಾ? ಯಾರು ಒಳಗಿದ್ದವ್ರು ಹೋಗ್ಲಿ, ಓಡ್ ಬಂದು ಆಚೆ ಬಂದು ಏನಾದ್ರು ಮಾತಾಡ್ತಿದಾರ? ಅಗ್ನಿಶಾಮಕ ದಳದವ್ರಿಗೆ ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಆರ್ಸಕ್ಕೆ? ಈಗಾಗಲೇ ಕೋಣನಕುಂಟೆ ಪೊಲೀಸರು ಘಟನಾ ಸ್ಥಳಕ್ಕೆ ರೀಚ್ ಆಗಿದ್ದಾರೆ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರೀಚ್ ಆಗ್ಬೇಕಾಗಿದೆ. ಹೊರಗಡೆಯಿಂದನೇ ನಿಮ್ಗೆ ರೋಡ್ ಸೈಡ್ ಇಂದನೇ ನೀವು ಹೋಗ್ತಾ ಹೋದ್ರೆ, ಕನಕಪುರ ರೋಡಿಗೆ ಹೋಗ್ತಾ ಹೋಗಿದ್ರೆ ನಿಮಗೆ ನೀಟಾಗಿ ದಟ್ಟದಾದಂತ ಹೊಗೆ ಕಾಣಿಸ್ತಾ ಇದೆ. ಇನ್ನು ಸ್ಪಾಟ್ ಒಳಗಡೆ ಹೋಗಿಲ್ಲ. ಘಟನೆ ಏನಾಗಿದೆ ಮತ್ತೆ ಯಾಕಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ, ಯಾಕಂದ್ರೆ ನಿರ್ಮಾಣ ಹಂತದಲ್ಲಿರುವಂತ ಕಟ್ಟಡ ಆಗಿರೋದ್ರಿಂದ ಕೆಲವು ಕಾಮಗಾರಿನೂ ಕೂಡ ನಡೀತಾ ಇರ್ತದೆ. ಆ ಟೈಮಲ್ಲಿ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಏನಾದ್ರೂ ಆಯ್ತಾ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಲಭ್ಯ ಆಗ್ಬೇಕಾಗಿದೆ. ಬಟ್ ವೆಹಿಕಲ್ ಗಳ ಮೂವ್ಮೆಂಟ್ ಹೋಗ್ಬೇಕಾದ್ರೂ ಕೂಡ ಬಹಳ ದಟ್ಟದಾದಂತ ಕಪ್ಪು ಹೊಗೆ ಆಗಿರೋ ಕಾರಣಕ್ಕಾಗಿ ಮೂವ್ಮೆಂಟ್ ಕೂಡ ಆಗ್ತಿಲ್ಲ. ಆ ಲೆವೆಲ್ ಗೆ ದೊಡ್ಡದಾದಂತ ಅಗ್ನಿ ಅನಾಹುತ ಅಂತ ಹೇಳಿ ಪ್ರಾಥಮಿಕವಾಗಿ ಹೇಳ್ಬಹುದು. ಹರೀಶ್, ಥ್ಯಾಂಕ್ ಯು ಸೋ ಮಚ್. ಶರಣು ಹಂಪಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.